ನಿಮ್ಮ ಹೆಸರು? ಕೀರ್ತಿ. ಯಾವೂರು? ನಿರ್ಲೆ. ಕೇರ್ಪೇಟೆ. ಕೇರ್ನಗರ. ಕೇರ್ನಗರ ಮೈಸೂರು ಜಿಲ್ಲೆನಾ? ಕೇರ್ನಗರ ತಾಲೂಕು ಮೈಸೂರು ಡಿಸ್ಟ್ರಿಕ್ಟು. ಎಷ್ಟು ಜೊತೆ ತಗೊಂಡಿದ್ರು ಇಲ್ಲಿ ಗಾಡಿಗೆ? ನಮ್ಮ ಮೂರು ಜೊತೆ ಇದ್ವು. ಹಾಂ, ಚುಂಚುನ್ಕೇಟೆ ನಡೀಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀರಾ? ಹೌದಾ, ಇದೇ ಫಸ್ಟ್ ಟೈಮ್ ಇಲ್ಲಿಗೆ? ಘಾಟಿಗೆ ದನ ತಗೊಳಕ್ ಬರ್ತಿದ್ದೀರಾ? ನೋಡ್ದೆ, ನೋಡಕ್ ಬಂದಿದ್ದೀರಾ? ಇಲ್ಲಿಂದ ನೀವು ಚುಂಚುನ್ಕೇಟೆ ತಗೊಂಡು ಹೋಗ್ತಾ ಇದ್ರಿ? ಮಾಡ್ತಿದ್ರಿ? ಹೌದೌದು. ಹ್ಮ್, ಸ್ವಲ್ಪ ಜೋರಾಗಿ ಹೇಳಿ, ಶಬ್ದ ಜಾಸ್ತಿ. ಹ್ಮ್, ಇದು ಮಿಲ್ಕ್ ಇತ್ತಲ್ಲ? ಅಷ್ಟೇನಾ? ರವಿ ಪಟೇಲ್ ಅವರ ಹತ್ರ ತಗೊಂಡಿದ್ದ? ಇದು ರವಿ ಪಟೇಲ್ ಅವರು. ತಿರ್ಗಿ ಕೂಟ ನೋಡ್ತಾ ಇದ್ರ? ಇದಕ್ಕೆ ನೋಡ್ತಿದೀವಿ ಗೊತ್ತು. ಅಲ್ಲ, ನಿಮ್ ಸುಚಿನ ಕಟ್ಟೆ ಕ್ಯಾನ್ಸಲ್ ಏನ ಆಗಿದೆ? ಮುಡುಕ್ತಾರೆ, ಹೋದ್ರೆ ಅಲ್ಲಿ ಸಿಗ್ಬೋದಲ್ಲ ಕೂಟ. ಕಟ್ಟಲ್ಲ ಅಂತೀರಾ? ಹೌದಾ? ಏ, ವ್ಯಾಪಾರ ಬಂದ್ರೆ ಕೊಡ್ತೀರಾ? ಅಂದ್ರೆ ಈ ಹಳ್ಳಿಕರ್ ತಳಿ 14 ತಿಂಗಳ ಕರುಗೆ 1 ಲಕ್ಷ ಅಂದ್ರೆ ಏನ್ ಏನ್ ಕೊಡ್ಬೋದು ಅಂತ? ಏನ್ ಕ್ಯಾಶ್ ಇದು? ಒಳ್ಳೇದನ್ನ ಬೆಲೆ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ಏನಾಗಿದೆ ಅಂದ್ರೆ ಈಗ ಎಲ್ಲಾರ ಮನೆ, ಈಗ ಯಾರು ಓರಿ ಕಟ್ತಿದ್ರು, ಮನೆ ಎಲ್ಲ ಓರಿ ಬಂದು ಇಲಾಖೆ ಸೀನಿಯರ್ಸ್ಗಳು. ಅದ್ರಿಂದ ಈಗ ಇರೋ ಜಾಸ್ತಿ ರೇಟ್ ಆಗ್ತಿದೆ. ಹಾಗೇನಾಗಿದೆ ಅಂದ್ರೆ ಒಳ್ಳೊಳ್ಳೆ ಓರಿಗಳು ಹಸುಗಳು ಫೀಸ್ ಮಾಡಿಸಿದಾಗ ಒಳ್ಳೆ ಕರುಗು ಸಿಗುತ್ತೆ. ಕರುಗೆ ಶ್ರೀಮಂತ ಏನ್ ಮಾಡ್ತಾರೆ, ಒಳ್ಳೆ ಬೆಲೆ ಕೊಟ್ಟಾಗ ಬಡವರು ಕೊಳ್ಳೇಬೇಕಾಗುತ್ತೆ. ಆತರ ಈಗ